ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಮಾಲಿನಿ 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 ಎಂಗಳ ಚರಗಳಲ್ಲ ಸಗರಗಳಲ್ಲ. ಹೌದು ಗುಲಾಬಿಯಲ್ಲಿ. ಹೌಳ, ಯಾವ್ದೋ ಒಂದು ಇಂಪಾರ್ಟೆಂಟ್ ಕೆಲ್ಸ ಇದೆ, ಅದಕ್ಕೆ ಹೋಗಿದ್ದಾಳೆ. ಇಂಪಾರ್ಟೆಂಟ್ ಕೆಲ್ಸನ? ಏನು? ಅವ್ರು ಬಂದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ. ಇರಿ, ನಿಮ್ಗೆ ಹೇಳ್ಬಿಟ್ಟೋದ್ಲ, ನಿಮ್ಗೆ ಹೇಳ್ಬಿಟ್ಟೋದ್ಲ. ಮುಂದೆ ಹೇಳ್ರಿ. ಸೂರ್ಯ, ಚಂದ್ರ, ಇಂದ್ರ ಬಂದ್ರ ಅವರ ಸಾಕ್ಷಿಯಾಗಿ ನಾನು ಈ ಸ್ನೇಹನ ಬೆಳೆಸ್ತೆ, ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ. ಅಂತದ್ರಲ್ಲಿ ನನಗೆ ನನಗೆ ಇಂತ ದ್ರೋಹ ಆಗ್ಬೋದಾ? ವಂಚನೆ ಆಗ್ಬೋದಾ? ಅವಮಾನ ಆಗ್ಬೋದಾ? ಅಲ್ಲ, ಅಂತದ್ ಏನಾಯ್ತು? ಗುಲಾಬಿ ಗುಲಾಬಿ ನನಗೆ ಈ ರೀತಿ ದ್ರೋಹ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ರೇಖಾ, ಒಂದೇ ಒಂದ್ ವರ್ಡ್ ಬಿಟ್ಬಿಟ್ರಿ. ಏನು ಅನ್ಯಾಯ? ಅನ್ಯಾಯ ಮಾಡಿದಾಳೆ. ಗುಲಾಬಿ ಅಂತದೇನ್ರಿ ಅನ್ಯಾಯ ಮಾಡಿದಾಳೆ ನಿಮ್ಗೆ? ನನಗೆ ನನಗೆ ಹೇಳ್ತಾ ಕೇಳ್ದೆ ಹೋಗಿದಾಳಲ್ಲ. ನೋಡಿ ಗುಲಾಬಿ, ನನಗೆ ಹೇಳ್ತಾ ಕೇಳ್ದೆ ಹೋಗಿರೋದಕ್ಕೆ ಅಷ್ಟು ನೋವಾಗ್ತಿಲ್ಲ, ಆದ್ರೆ ಅವರು ಅವರು ನನಗೆ ಅನ್ಯಾಯ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾರು ಗೌಡ್ರ? ಗೋಮಾಳ ಇದೆಯಾ, ಅದನ್ನ ಲೇಔಟ್ ಕನ್ವರ್ಟ್ ಮಾಡಬಹುದು ಅಂತ ಕೇಳ್ಕೊಂಡ್ ಬರಕ್ ಹೋಗಿದ್ದಾರೆ. ಅದನ್ನ ನಿಮ್ಗೆ ಹೇಳೋಗ್ಬೇಕಾ? ಬನ್ರಿ ಸುಮ್ನೆ. ಅಣ್ಣ, ಈಗ ಗುರಿ ಇಟ್ಟು ಮಾಲಿನಿಗೆ ಹೊಡಿರಿ, ಅವಳು ಹಿಂದೆ ತಿರುಗಿ ನೋಡ್ತಾಳೆ, ಅವಳ್ ನೋಡಿದ ತಕ್ಷಣ ಕರೀರಿ. ಅವಳ್ ಬಂದ್ಮೇಲೆ ನಿಮ್ ಮನ್ಸಲ್ಲಿ ಏನಿರುತ್ತೋ ಅದನ್ನ ಹೇಳ್ಬಿಡಿ. ಹೌದಲ್ವಾ? ಹೊಡಿರಣ, ಕಲ್ಲೊಡಿಲ್ಲ. ಮಾಲಿನಿಗೆ ಏಟಾಗುತ್ತೆ. ಮತ್ತೆ ಇನ್ನೇನ್ರಲ್ಲ ಹೊಡಿಯೋದು? ಅಣ್ಣ, ಹೂವಲ್ಲಿ ಗುರಿ ಇಟ್ಟು ಹೊಡಿರಿ. ಹಂಗ ತಗೊಳ್ಳಿ, ಹೊಡಿರಿ ಮಗ. ಹಾಕ್ಬಿಡ್ತೀನಿ ನನ್ನ ಮಗನೇ. ನೀವ್ ಹೇಳಿದ್ ಕರೆಕ್ಟು ರೀ, ಯಾರೋ ಹೂ ಎಸ್ತಿದಾರೆ. ಯಾರು? ನಿಮ್ಮೇಲೆ ಕಲ್ಲೆಸ್ತಿ, ನನ್ ಮೇಲೆ ಯಾಕೆ ಹೂ ಎಸ್ತಾ ಇದಾರೆ? ಏನ್ ಮಾಡೋದ್ ಇವಾಗ? ಏನ್ ಮಾಡೋದೀಗ? ಅಯ್ಯಯ್ಯೋ, ಬನ್ರಿ ಬನ್ನಿ ಬನ್ರಿ, ಅವ್ರನ್ನ ಒಂದ್ ಕೈ ನೋಡ್ಕೊಂಡ್ಬಿಡೋಣ. ಸುಮ್ನೆ ಇರ್ರಿ, ನಾವೇನ್ ಗೌರಿಪುರದಲ್ಲಿ ಇದೀವಿ ಏನ್ರಿ ಕಾಲ್ ಕೇಳ್ಕೊಂಡ್ ಜಗ್ಳಕ್ ಹೋಗಕ್ಕೆ? ನಾವು ಮಾಲಿನಿ ಅವ್ರ ಹಳ್ಳಿಯಲ್ಲಿ ಇದೀವಿ, ಇಲ್ಲೆಲ್ಲ ನಾವ್ ಜಗ್ಳ ಆಡಕ್ ಆಗಲ್ಲ. ನಮ್ಗಿದೆಲ್ಲ ಬೇಡ, ಸುಮ್ನೆ ಮನೆಗ್ ಹೋಗಿ ಸೇರ್ಕೊಳ್ಳೋಣ. ಬನ್ನಿ ನೀವು ಬನ್ನಿ. ಮಾಲಿನಿ, ಅಣ್ಣ ನಿಮ್ಗೆ ಗುರಿ ಇಡಕ್ಕೆ ಬರಕ್ಕಿಲ್ಲ, ನೀವ್ ಎಸಿಬಿಡಿ, ನಾನ್ ಎಸಿತೀನಿ. ನೀನ್ ಎಸಿತೀಯಲ್ಲ? ನೋಡ್ದಣ ಗುರಿ ಹೆಂಗ್ ಬಿಡ್ತು ಅಂತ. ಈ ತರ ಹಿಂಸೆ ಕೊಟ್ರೆ ಯಾವನ್ ಕೈಲಾದದು ಅನ್ಕೊಂಡವ್ರೆ? ಬಂದ್ರೆ ಸುಮ್ನೆ ಕೈಯ್ಯ ಬನ್ನಿ, ಬಾ ಮಾಲಿನಿ ಬಾ. ಮಾಲಿನಿ, ಏನ್ ಲೋಕೇಶ್ ಅವ್ರೆ ಹೂವಲ್ಲಿ ಹೊಡೆದ್ಬಿಟ್ಟು ಬರಕ್ ಹೇಳಿದ್ರಿ? ಹೂವಷ್ಟೇ ಮೃದುವಾಗಿರೋ ನಿಮ್ಗೆ ಕಲ್ಲಲ್ಲಿ ಹೊಡೆದ್ರೆ ನೋವಾಗತ್ತೆ ಅಂದ್ಬಿಟ್ಟು ಹೂವಿಂದ ಹೊಡೆದೆ ಅಷ್ಟೇ. ಏನ್ ಹೇಳಿದ್ರಿ? ಏನಿಲ್ಲ, ನಿಮ್ಗೆ
ಫಿಲಂ ಅಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಅಂತೆ. ಹಾ ಹೌದು, ಅದಕ್ಕೆ ನಾನು ಬೆಂಗಳೂರಿಗೆ ಹೋಗಿ ಒಂದ್ ಚಾನ್ಸ್ ಗೋಸ್ಕರ ಟ್ರೈ ಮಾಡ್ತಿರೋದು. ಚಾನ್ಸ್ ಗೋಸ್ಕರ ಬೆಂಗಳೂರಲ್ಲಿ ನೀವು ಟ್ರೈ ಮಾಡದ? ನಂಗೊಂದ್ ಮಾತ್ ಹೇಳ್ಬಾರ್ದಾಗಿತ್ತ, ನಾನೇ ನಿಮ್ ಪಿಕ್ಚರ್ ನ ಪ್ರೊಡ್ಯೂಸ್ ಮಾಡ್ಬಿಡ್ತಾ ಇದ್ದೆ. ನೀವು ಸಿನಿಮಾ ಮಾಡ್ತೀರಾ? ಓ ಮಾಡ್ತೀರಲ್ಲ ಮೇಡಮ್, ಮಾಡೇ ಮಾಡ್ತಾರೆ. ಅದು ನಿಮ್ಗೆ ಸಿನಿಮಾನೇ ಮಾಡ್ತಾರೆ. ಸಿನಿಮಾ ಅಂದ್ರೆ ನಮ್ಮ ಅಣ್ಣಿಗೆ ತುಂಬಾ ಇಷ್ಟ. ಸಿನಿಮಾಗೋಸ್ಕರ ಉಸ್ರೆ ಬೇಕಾದ್ರೂ ಬಿಡ್ತಾರೆ. ಹೌದಾ? ಸಿನಿಮಾ ಅಂದ್ರೆ ನನಗೂ ತುಂಬಾನೇ ಪ್ರಾಣ. ನನ್ ಜೀವನದ ಕೊನೆ ಉಸಿರಿರೋವರೆಗೂ, ಕ್ಲೈಮ್ಯಾಕ್ಸ್ ವರ್ಗೂ ನನ್ ಸಿನಿಮಾದಲ್ಲೇ ಇರ್ಬೇಕು ಅನ್ನೋದ್ ಆಸೆ. ಮಾಲಿನಿ, ಇನ್ನು ಟೈಟಲ್ ಕಾರ್ಡೇ ಶುರು ಆಗಿಲ್ಲ, ನೀವೇನ್ ಕ್ಲೈಮ್ಯಾಕ್ಸ್ ತನಕ ಹೋಗ್ಬಿಡ್ರಿ. ಅಂದಂಗೆ ನಿಮ್ ಹತ್ರ ಒಳ್ಳೆ ಕತೆ ಇದ್ರೆ ಇಮಿಡಿಯೇಟ್ ಆಗಿ ಪಿಕ್ಚರ್ ಶೂಟಿಂಗ್ ಶುರು ಮಾಡ್ಕೊಂಡ್ಬಿಡೋಣ. ನನ್ ಹತ್ರ ಒಂದು ಸೂಪರ್ ಆಗಿರೋ ಹಳ್ಳಿ ಕಥೆ ಇದೆ. ಬಂಗಾರದ ಮನುಷ್ಯ ಪಿಕ್ಚರ್ ಇದೆಯಲ್ಲ, ಆ ತರ ಕಥೆ. ಬಂಗಾರದ ಮನುಷ್ಯ? ಅಯ್ಯೋ, ಅಣ್ಣೂರು ಪುಣ್ಯಾತ್ಮ ಪುಣ್ಯಾತ್ಮ. ಈಗ ಒಂದು ಸಾಫ್ಟ್ವೇರ್ ಹುಡುಗಿ ಹಳ್ಳಿಲಿರೋ ಒಂದ್ ರೈತನೇನಾದ್ರೂ ಮದ್ವೆ ಆಗಿ ಇಲ್ಲಿ ಜೀವನ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದು ಕಥೆ. ರೈತ? ಲೇ, ನಾನೇ ಅಲ್ವೇನು ರೈತ? ನೀವೇನಾ? ಒಳ್ಳೆ ಒಳ್ಳೆ ಸ್ಟೋರಿನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಇದು ಒಂದು ಕಥೆ ಆದ್ರೆ ಇನ್ನೂ ಒಂದ್ ಕಥೆ ಇದೆ. ಅಲ್ಲ ಮಾಲಿನಿ, ಮೊದಲನೇ ಕಥೆನೇ ಇಷ್ಟೊಂದ್ ಚೆನ್ನಾಗಿದೆ, ಇನ್ನು ಎರಡನೇ ಕಥೆ ಆಗ್ಬೇಕು. ಅಂದಂಗೆ ಆ ಕಥೆಗೆ, ಆ ಪಿಕ್ಚರ್ಗೆ ನೀವೇ ಹೀರೋಯಿನ್ ಆಗ್ಬಿಡಿ. ನೀವ್ ಆಕ್ಟಿಂಗ್ ಮಾಡಿದ್ರೆ ಜನ ಉಚ್ಚೇದ್ ಉಚ್ಚೇದ್ ನೋಡ್ತಾರೆ. ಥಿಯೇಟರ್ ಮುಂದೆ ಲಾಠಿ ಚಾರ್ಜು ಲಾಠಿ ಚಾರ್ಜು. ಅಕಸ್ಮಾತ್ ನೀವೇನಾದ್ರೂ ಫುಲ್ ಟೈಮ್ ಆ ಪಿಕ್ಚರ್ ಅಲ್ಲಿ ಹೀರೋಯಿನ್ ಆಗಿ ಮಾಡ್ಬಿಟ್ರೆ ಕತೆ ಮುಗ್ದೋಯ್ತು. ಸೂಪರ್ ಡೂಪರ್ ಹಿಟ್ಟು. ಲೋಕೇಶ್ ಅವ್ರೆ, ನೀವ್ ಯಾಕೋ ನನ್ನ ತುಂಬಾ ಹೊಗಳ್ತಿದ್ದೀರಾ. ನೀವ್ ಹೊಗಳಿದೀರಿ ಅಂತ ಹೊಗಳ್ತಾ ಇದ್ದೀನಪ್ಪ, ಇನ್ನೇನ್ ತೆಗಳಕ್ಕಾಗುತ್ತಾ? ನೀವ್ ಅಷ್ಟು ಚೆನ್ನಾಗಿದ್ದೀರಿ ಅಂತ ಹೇಳ್ದೆ. ಅಂದಂಗೆ ಮಾಲಿನಿ, ಈ ನಿಮ್ಮ ಕತೆ ಸ್ಟೋರಿ ಪಿಕ್ಚರು ಶೂಟಿಂಗು ನಮ್ಮೂರಲ್ಲೇ ಮಾಡ್ಬೋದಲ್ವೇ? ಅಯ್ಯೋ ಕೇಳ್ತಿರಲ್ಲ, ಧಾರಾಳವಾಗಿ ಮಾಡ್ಬೋದು. ಅದಕ್ಕಿಂತ ಮುಂಚೆ ಡೈರೆಕ್ಟರ್ ಯಾರು ಅಂತ ಗೊತ್ತು ಮಾಡ್ಕೋಬೇಕು. ಡೈರೆಕ್ಟರ್ ಡೈರೆಕ್ಟ್ರು ಪೈರೆಕ್ಟ್ರು ಅದೆಲ್ಲ ಆಮೇಲೆ ಇರ್ಲಿ. ಮಾಲಿನಿ, ನಮ್ಮೂರಲ್ಲಿ ಸುಂದರವಾದ ಜಾಗಗಳೈತೆ, ಅದು ನಿನ್ನ ಯಾರು ನೋಡಿಲ್ಲ. ಅದನ್ನ ನೀವು ನೋಡ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ. ಬನ್ನಿ, ನಾನು ಎಲ್ಲಾ ಜಾಗಗಳನ್ನ ತೋರಿಸ್ಕೊಂಡ್ ಬರ್ತೀನಿ. ಅದು ನಾನೇ ಕೈಯಾರೆ ಹಿಡ್ಕೊಂಡೋಗ್ ಜಾಗ ತೋರಿಸ್ಕೊಂಬತ್ತೀನಿ, ಬನ್ನಿ. ಯಾಕೋ ಇವ್ ನಡವಳಿಕೆ ಅನುಮಾನ ಬರ್ತಿದ್ಯಲ್ಲ, ಈ ಊರಲ್ಲಿ ನಾನ್ ನೋಡದೆ ಇರೋ ಲೊಕೇಶನ್ ಯಾವ್ದಿದೆ? ಮಾಲಿನಿ, ಅಯ್ಯೋ ಎಲ್ ಹೋದ್ರಪ್ಪ? ಅಲ್ಲ, ಇದೇನ್ ಮಾಯಿ ದೂರ, ಅವಾಗ ಮಾಯಿತಾರಲ್ಲ ಇವರು. ಮಾಲಿನಿ, ಮಾಲಿನಿ, ಅದೇನ್ ಹಿಂಗ್ ಯೋಚನೆ ಮಾಡ್ಕೊಂಡು ನಿಂತ್ಕೊಂಬಿಟ್ರಿ? ಯೋಚನೆ ಮಾಡೋ ಟೈಮ, ಬನ್ನಿ ಜಾಗ ತೋರಿಸ್ತೀನಿ. ಬನ್ನಿ 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 ಬನ್ನಿ. ಎಲ್ಲೋ ಮಳೆ ಆಗಿದೆ ಇಂದು. ಫೋನ್ ರಿಂಗ್ ಆಗ್ತಿದೆ, ತೆಗಿರಿ. ಯಾರು? ಮಾಲಿನಿನ? ಕೊಡ್ರಿ ಇಲ್ಲಿ. ಮಾಲಿನಿ, ಏನ್ರಿ ಎಲ್ಲಿದ್ದೀರಾ? ಅನ್ಪೂರ್ಣ ಅವ್ರೆ, ಆ ಲೋಕೇಶ್ ಯಾವ್ದೋ ಲೊಕೇಶನ್ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾನೆ. ನಾನ್ ನೀವಿರೋದಕ್ಕಿಂತ ಸ್ವಲ್ಪ ಹಿಂದೆ ಇದೀವಿ, ನೀವು ಅಲ್ಲಿಗೆ ಬೇಗ ಬಂದ್ಬಿಡಿ. ಅಲ್ಲೇ ಇರಿ, ಅಲ್ಲೇ ಇರಿ, ಈಗ್ಲೇ ಬರ್ತೀವಿ. ಬರ್ರಿ. ಯಾಕೆ? ಹಾ ಬಂದೆ ಬಂದೆ. ಏನ್ರಿ ಮಾಲಿನಿ, ಜೊತೆಲೆ ಬರ್ತಿದ್ರೆ ಎಲ್ಲಿ ಹೋದ್ರಿ ನೀವು? ಅನ್ಪೂರ್ಣ ಅವ್ರೆ, ಇವ್ರು ಅದು ಏನೋ ಲೊಕೇಶನ್. ಏನಿಲ್ಲ, ಒಂದೊಳ್ಳೆ ಲೊಕೇಶನ್ ಇತ್ತು, ತೋರ್ಸೋಣ ಅಂತ ಕರ್ಕೊಂಡೋಗ್ತಿದ್ದೆ. ಅಲ್ಲ, ಪ್ರಾಕ್ಟೀಸ್ ಮಾಡ್ಬೇಕಲ್ವಾ, ಇವಾಗ ಲೊಕೇಶನ್ ನೋಡ್ಬೇಕಾ? ಪ್ರಾಕ್ಟೀಸು? ಪ್ರಾಕ್ಟೀಸಲ್ಲ, ಏನ್ ಹೇಳ್ತಾ ಇದ್ದೆ ಅಣ್ಣ? ಇವಳು ಸಾಮಾನ್ಯದಳು ಅಲ್ಲಣ್ಣ, ನಮ್ಗೆ ಗೊತ್ತಿಲ್ದಂಗೆ ಫೋನ್ ಮಾಡಿ ಕರ್ಸ್ಕೊಬಿಟ್ಟವಳೆ. ಹೌದಾ? ಅದೆಲ್ಲ ಆಮೇಲೆ ನೋಡ್ಕೊಳಣ. ಪ್ರಾಕ್ಟೀಸ್ ಹೋಗೋಣ. ಪ್ರಾಕ್ಟೀಸು ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಇವಾಗ ಬನ್ನಿ, ಒಳ್ಳೆ ಲೊಕೇಶನ್ ಇದೆ, ಬನ್ನಿ ನೋಡ್ಕೊಂಬರಣ. ನಡೀರಿ, ಬರ ಬರಿ. ಲೌಕೇಶ್ ಅವ್ರೆ, ಅಕೇಶನ್ ಇಲ್ದೆ ಲೊಕೇಶನ್ ತೋರ್ಸಕ್ ಹೋಗ್ತಾ ಇದ್ರಲ್ಲ, ಏನ್ ವಿಷಯ? ಅಯ್ಯೋ ರೇಖಾ ಅವ್ರೆ, ನಿಮ್ ವಿಷಯ ಗೊತ್ತಿಲ್ವಾ? ಲೋಕೇಶ್ ಅವರು ಒಂದ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಆ ಸಿನಿಮಾಗ್ ನಾನೇ ಹೀರೋಯಿನ್ ಅಂತೆ. ಓ ಹೌದಾ? ಇವರು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದಾರಾ? ಅಯ್ಯೋ, ಎಂತ ಮಾತು ಅಂತ ಆಡ್ತಾ ಇದೀರಿ? ನಮ್ಮೂರು ಹುಡುಗಿಗೆ ನಾವ್ ಅಷ್ಟು ಮಾಡದೇ ಇರಕ್ಕಾಗತ್ತ ಏನ? ಅಲ್ಲ, ಅವ್ರಿಗೆ ಹೆಸರು ಬಂದ್ರೆ ನಮ್ಮೂರ್ಗೂ ಹೆಸರು ಬಂದಂಗಲ್ವಾ? ರೀ ಮಾಲಿನಿ, ನಿಮ್ಮೂರಲ್ಲೇ ಪ್ರೊಡ್ಯೂಸರ್ನ ಇಟ್ಕೊಂಡು ಊರೆಲ್ಲ ಹುಡುಕ್ತಿದ್ದೀರಲ್ರಿ. ಲೌಕೇಶ್ ಅವ್ರೆ,
ನೀವ್ ಮಾಡೋ ಸಿನಿಮಾ ಹೆಂಗಿರ್ಬೇಕು ಅಂದ್ರೆ ನೀವೇ ಹೀರೋ, ಮಾಲಿನಿ ಅವರು ಹೀರೋಯಿನ್ಆಗ್ಬಿಟ್ರೆ ರೆಕಾರ್ಡ್ ರೆಕಾರ್ಡ್ ಬೇಕಾಗತ್ತೆ. ಅಯ್ಯೋ 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 ಅಯ್ಯೋ, ನೀವೆಲ್ಲರೂ ಹೆಂಗ್ ಹೇಳ್ತಿರೋ ಹಂಗೆ.